ಎಲ್ಲರಿಗೂ ನಮಸ್ಕಾರ. ಕುವೆಂಪು ಯೂನಿವರ್ಸಿಟಿ ಶಂಕರ್ಘಟ್ಟದ ಪಕ್ಕದಲ್ಲಿರುವಂತಹ ಒಳ್ಳೊಳ್ಳೆ ಪ್ಲೇಸ್ಗಳು ಯಾವುದಿದೆ ಅಂತ ನೋಡ್ಕೊ ಬರೋಣ. ಮೊದಲನೇದಾಗಿ ಭದ್ರಾ ಡ್ಯಾಮ್. ಸೊ ಭದ್ರಾ ಡ್ಯಾಮ್ ನಮಗೆ ಯೂನಿವರ್ಸಿಟಿಯಿಂದ 4 ಕಿಲೋಮೀಟ್ರ್ ಮುಂದೆ ಬಂದರೆ ನಮಗೆ ಸಿಗುತ್ತೆ. ಸೊ ಇದರಲ್ಲಿ ಡ್ಯಾಮ್ ಗೇಟ್ ಬಿಟ್ಟಾಗ ಒಂದು ರಮಣೀಯವಾದ ನೋಟ ನಿಮಗೆ ನೋಡೋಕ್ಕೆ ಸಿಗುವಂಥದ್ದು. ಸೊ ಡ್ಯಾಮ್ ಗೇಟ್ ನೋಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಬ್ಯಾಕ್ ವಾಟರ್ನ ಕೂಡ ಹೋಗಿ ನೀವು ಆನಂದ ಪಡ್ಬೋದು. ಬಿ ಆರ್ ಪಿಯಿಂದ ಹೋಗಬೇಕಾಗತ್ತೆ. ಲಕ್ಕೊಳ್ಳಿಯಿಂದ ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ದಾರೆ. ಬಿ ಆರ್ ಪಿಯಿಂದ ಹೋಗಬೇಕಾಗತ್ತೆ. ಸೊ ಇದನ್ನು ಬಿಟ್ಟರೆ ಎರಡನೇ ಪ್ಲೇಸ್ ಅಂದರೆ ಗೋಂದಿ ವಾಟರ್ ಫಾಲ್ಸ್ ಮತ್ತು ಹಿಲ್ ಪಾಯಿಂಟ್. ಸೊ ಇದು ಯೂನಿವರ್ಸಿಟಿಯಿಂದ 16 ಕಿಲೋಮೀಟ್ರು ದೂರ ಇದೆ. ಇಲ್ಲಿ ಏನು ಅಂತ ಅಂದರೆ ನಿಮಗೆ ಯೂನಿವರ್ಸಿಟಿ ಹತ್ರ ನೆಲ್ಲಿಸರ ಅಂತ ಒಂದು ರೋಡ್ ನೋಡಿದ್ದೀರಾ, ಆ ರೋಡಲ್ಲಿ ಸೀದಾ ಬಂದರೆ ನಿಮಗೆ ನೀವು ಗೋಂದಿ ಫಾಲ್ಸಿಗೆ ಹೋಗ್ತೀರಾ. ಇದರಲ್ಲಿ ಮೈನ್ ಎರಡು ಅಟ್ರಾಕ್ಷನ್ ಇದೆ. ಗೋಂದಿ ಫಾಲ್ಸ್ ಮೈನ್ ಅಟ್ರಾಕ್ಷನ್ನು, ಬಟ್ ಗೋಂದಿ ಹಿಲ್ ಪಾಯಿಂಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಗೋಂದಿ ಹಿಲ್ ಪಾಯಿಂಟು ತುಂಬ ಚೆನ್ನಾಗಿರುವಂಥ ವ್ಯೂಗಳನ್ನು ಕೊಡುತ್ತೆ. ಮೇಲ್ಗಡೆ ಟಾಪ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಗೋಂದಿ ಫಾಲ್ಸ್ನ ನೋಡ್ಕೊ ಬರೋಣ. ಸೊ ಗೋಂದಿ ಫಾಲ್ಸು ತುಂಬ ಚೆನ್ನಾಗಿರುವಂಥ ಪ್ಲೇಸು. ಒಂದು ಕಡೆ ಒಂದು ಚೆಕ್ ಡ್ಯಾಮ್ ಥರ ಕಟ್ಟಿದ್ದಾರೆ ಇಲ್ಲಿ ನೀರನ್ನು ಸ್ಟೋರ್ ಮಾಡೋದಕ್ಕೋಸ್ಕರ. ಇಲ್ಲಿಂದ ಮೇಲ್ಗಡೆಯಿಂದ ನೀರು ಏನಾಗುತ್ತೆ ಹರ್ಕೊಂಡು ಇಲ್ಲಿ ಕೆಳಗಡೆ ಬೀಳುತ್ತೆ. ಈ ಪ್ಲೇಸು ತುಂಬ ಚೆನ್ನಾಗಿದೆ, ತುಂಬ ಕಾಮ್ ಆಗಿರುತ್ತೆ. ಐ ಹೋಪ್ ನೀವೆಲ್ಲರೂ ಕೂಡ ಈ ಪ್ಲೇಸ್ನ ಎಂಜಾಯ್ ಮಾಡ್ತೀರಾ. ನೋಡಿ ಈ ರೀತಿ ಇದು ಫ್ರಂಟಲ್ಲಿ ಕಾಣುತ್ತೆ. ಫ್ರಂಟ್ ಹೋಗಬೇಕಾದ್ರೆ ಸ್ವಲ್ಪ ಇಳ್ಕೊಂಡು ಹೋಗಬೇಕು. ಇದು ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಇದು ಮೇಲ್ಗಡೆಯಿಂದ ಸೇತುವೆ ಮೇಲ್ಗಡೆಯಿಂದ, ಮತ್ತು ಇಲ್ಲಿ ಏನು ನೀರು ಹರಿತದೆ ಅಲ್ಲಿ ನೀವು ನಡ್ಕೊಂಡು ಕೂಡ ಅದ್ರ ಮೇಲೆ ನಡ್ಕೊಂಡು ಕೂಡ ಹೋಗ್ಬೋದು. ಸೊ ಈ ನಡೆಯುವಾಗ ಆ ನೀರಿನ ರಭಸ ಏನಿರುತ್ತೆ ಅದು ಕಾಲಿಗೆ ಹೊಡೆಯೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ. ಖಂಡಿತವಾಗಲೂ ಈ ಪ್ಲೇಸ್ನ ನೀವು ನೋಡ್ಕೊ ಬನ್ನಿ. ಈ ಗೋಂದಿ ಫಾಲ್ಸು ಭದ್ರಾವತಿಯಿಂದ ಕೇವಲ 4.5 ಕಿಲೋಮೀಟ್ರು, ಯೂನಿವರ್ಸಿಟಿಯಿಂದ 16 ಕಿಲೋಮೀಟ್ರ್ ಅಷ್ಟೇ ಇದೆ. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ಇನ್ನು ಥರ್ಡ್ ಪಾಯಿಂಟು, ನಂಗೆ ಟ್ರೆಕ್ ಮಾಡಬೇಕು, ತುಂಬ ದೂರ ನಡೆಯೋಕ್ಕಾಗಲ್ಲ ಅಂತಂದರೆ ಲಕ್ಕೊಳ್ಳಿ ಹತ್ರ ಒಂದು ಸಣ್ಣ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ನೀವು ಹಿಲ್ ಕ್ಲೈಂಬ್ ಮಾಡಿದ್ರೆ ಇಲ್ಲಿ ನಿಮಗೆ ಮೇಲ್ಗಡೆ ನದಿಯ ಮೇಲ್ಗಡೆ ಈ ವ್ಯೂ ಸಿಗುತ್ತೆ. ಇದು ಡ್ಯಾಮ್ ಪಕ್ಕನೇ ಇರುವಂಥದ್ದು, ನಿಮಗೆ ಕರೆಕ್ಟಾಗಿ 7 ಕಿಲೋಮೀಟರ್ಸ್ ಆಗುತ್ತೆ. ಲಕ್ಕೊಳ್ಳಿ ಹತ್ರ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿ ನಿಮಗೆ ಈ ವ್ಯೂ ಸಿಗುವಂಥದ್ದು. ಇದು ಕೂಡ ಸಖತ್ತಾದ ಪಾಯಿಂಟ್ ಇದೆ. ನೀವೇನಾದ್ರು ಸ್ನ್ಯಾಕ್ಸ್ ತಗೊಂಡು ಹೋದರೆ ಇಲ್ಲೂ ಕೂಡ ನಿಮಗೆ ಸಂಜೆ ಹೊತ್ತು ನಿಮ್ಮ ಟೈಮ್ ಪಾಸ್ ಮಾಡ್ಕೊಂಬರ್ಬೋದು, ಸನ್ಸೆಟ್ ನೋಡ್ಕೊಂಬರ್ಬೋದು. ನೆಕ್ಸ್ಟ್ ಪ್ಲೇಸ್ ಸೋಮಪುರ. ಇದು ಯೂನಿವರ್ಸಿಟಿಯಿಂದ 8 ಕಿಲೋಮೀಟರ್ ದೂರ ಇದೆ. ರಂಗೇನಹಳ್ಳಿ ಮತ್ತು ಲಕ್ಕೊಳ್ಳಿ ಏನಿದೆ ಈ ನಡುವೆ ಇದು ಬರುವಂಥದ್ದು. ಇದು ಒಂದು ಪುರಾತನ ದೇವಸ್ಥಾನ. ಕಲ್ಲಿನ ದೇವಸ್ಥಾನಗಳನ್ನು ನೋಡುವಂಥ ಆಸಕ್ತಿ ನಿಮಗಿದ್ರೆ ಇಲ್ಲಿ ನೀವು ಹೋಗಿ ನೋಡ್ಬೋದು. ಈ ರೀತಿ ಪಾರ್ಕ್ ಕೂಡ ಇದೆ, ದತ್ತಾತ್ರೇಯ ಪಾರ್ಕ್ ಕೂಡ ಇದೆ. ಶಿವನ ದೇವಸ್ಥಾನ, ಇದೊಂದು ಶಿವನ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತೀವಿ ಅಂದರೆ ಇಲ್ಲೂ ಕೂಡ ನೀವು ಟೈಮ್ ಪಾಸ್ ಮಾಡ್ಬೋದು. ಇದೊಂದು ಒಳ್ಳೆಯ ಜಾಗ. 5th ಅಮೃತಪುರ. ಅಮೃತಪುರ ಯೂನಿವರ್ಸಿಟಿಯಿಂದ 32-33 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ಕೂಡ ಒಂದು ಪುರಾತನ ದೇವಸ್ಥಾನ. ಅಮೃತೇಶ್ವರ ಇಲ್ಲಿರುವಂಥ ದೇವರು, ಅಂದರೆ ಶಿವನ ದೇವಸ್ಥಾನ ಇದೊಂದು. ಇದು ಕೂಡ ಹಳೆಯ ಕಲ್ಲಿನ ಕೆತ್ತನೆಗಳಿಗೋಸ್ಕರ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ. ನಿಮಗೆ ಏನು ಹಳೇಬೀಡು ಈ ರೀ ಪ್ರಾಂತ್ಯದಲ್ಲಿ, ಬೇಲೂರು ಈ ಪ್ರಾಂತ್ಯದಲ್ಲಿ ಹೋದರೆ ಫೀಲ್ ಸಿಗುತ್ತೋ ಅದೇ ಫೀಲ್ ಇಲ್ಲೂ ಕೂಡ ಸಿಗುತ್ತದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಉಂಬಳೆಬೈಲು. ಉಂಬಳೆಬೈಲು ಯೂನಿವರ್ಸಿಟಿಯಿಂದ 22 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಉಂಬಳೆಬೈಲಲ್ಲಿ ಸೇಮ್ ನಮಗೆ ಬಿ ಆರ್ ಪಿ ಬ್ಯಾಕ್ ವಾಟ್ರಲ್ಲಿ ಏನು ನೋಡ್ತೀವೋ ಅದೇ ರೀತಿಯ ಬ್ಯಾಕ್ ವಾಟರ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಲಾಸ್ಟ್ನ ಲಿಸ್ಟಲ್ಲಿ ಇಟ್ಟಿದ್ದೀನಿ. ಇದ್ರ ಜೊತೆ ಹಲವಾರು ಶಿವಮೊಗ್ಗದ ಹತ್ತಿರ ಇರುವಂಥ ಪ್ಲೇಸ್ಗಳಿದೆ, ಅದು ಕೂಡ ಯೂನಿವರ್ಸಿಟಿಗೆ ಹತ್ತಿರ. ಫಾರ್ ಎಕ್ಸಾಂಪಲ್ ಸಕ್ಕರೆಬೈಲು, ಗಾಜನೂರು ಮತ್ತು ಶಿವಮೊಗ್ಗ ಲಯನ್ ಸಫಾರಿ ಈ ರೀತಿ ಇದ್ದಾವೆ. ಸೊ ಇದನ್ನು ನಾನು ಕನ್ಸಿಡರ್ ಮಾಡಿಲ್ಲ, ಶಿವಮೊಗ್ಗ ಅಂತ ಹೇಳಿ ಬಿಟ್ಟಿದ್ದೀನಿ. ಇದರ ಜೊತೆಗೇ ನೀವು ಲಕ್ಕೊಳ್ಳಿಯಲ್ಲಿ ಬೋಟಿಂಗ್ ಮತ್ತು ವೈಲ್ಡ್ ಲೈಫ್ ಸಫಾರಿ ಸೈಟಿಂಗ್, ಅನಿಮಲ್ ಸೈಟಿಂಗ್ ಕೂಡ ನೋಡ್ಬೋದು. ಚಾರ್ಜಸ್ 500 ರುಪೀಸ್ ಇರುತ್ತೆ ಎರಡಕ್ಕೂ ಕೂಡ.